ನಮಸ್ಕಾರ ಕನ್ನಡಿಗರ. ನಮಸ್ಕಾರ, ಏನ್ ಬೇಕಪ್ಪ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಲೈಫ್ ಕನ್ನಡಿಗ. ಪಾರ್ಟ್ ಒನ್ ಅಲ್ಲಿ ನೋಡಿದ್ದೀರಾ, ಅಷ್ಟೊಂದು ಜನ ಇರಲಿಲ್ಲ, ಕ್ರೌಡ್ ಇರಲಿಲ್ಲ ವಿವಿಪುರಂ ಅಲ್ಲಿ. ಈಗ ಇವತ್ತು ಸಂಡೇ, ಇವತ್ತು ಪೀಕ್ ಡೇ, ಕಂಟಿನ್ಯೂ ಆಗುತ್ತೆ ಇಲ್ಲಿಂದನೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಿ. ಎಲ್ಲರೂ ಎಲ್ಲಿ ಮಿಸ್ಟೇಕ್ ಇದೆ, ಏನು ಚೆನ್ನಾಗಿದೆ, ಎಲ್ಲರೂ ಸಜೆಸ್ಟ್ ಮಾಡ್ತೀರಾ, ಓಕೆ. ನನಗೆ ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ ಚಾನಲ್ಗೆ, ತುಂಬ ಧನ್ಯವಾದಗಳು, ಥ್ಯಾಂಕ್ ಯು. ಬನ್ನಿ ಹೋಗೋಣ ಎಲ್ಲರೂ ವಿವಿಪುರಂಗೆ. ನಾವಿಲ್ಲಿಂದ ದಾಸರಳ್ಳಿ ಗ್ರೀನ್ ಲೈನ್ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ನಮಗೆ ಡೈರೆಕ್ಟ್ ಮೆಟ್ರೋ ಇಲ್ಲಿಂದ ಇರೋದು. ಗ್ರೀನ್ ಲೈನ್ ಆದರೆ ಡೈರೆಕ್ಟ್ ಇಲ್ಲಿಂದ ವಿವಿಪುರಂಗೆ ಅಲ್ಲಿ ಹೋಗಿ ಇಳಿಬೇಕಾಗುತ್ತೆ. ಏನಾದರೂ ನೀವು ಪರ್ಪಲ್ ಲೈನಲ್ಲಿ ಇದ್ದರೆ ಮಾತ್ರ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಪರ್ಪಲ್ ಲೈನಿಂದ ಗ್ರೀನ್ ಲೈನ್ಗೆ. ಈಗ ನಾವು ಹೋಗ್ತಿರೋ ರೂಟಲ್ಲಿ ನಮಗೆ ಗ್ರೀನ್ ಲೈನ್ ಇರೋದು, ಇಲ್ಲಿಂದ ಡೈರೆಕ್ಟಾಗಿ ಹೋಗ್ಬೋದು. ನಮ್ಮ ಬೆಂಗಳೂರಿನ ತುಂಬ ಹೆಮ್ಮೆಯ ಮೆಟ್ರೋ ಇದು. ನಮ್ಮ ಮೆಟ್ರೋ ತುಂಬ ಕ್ಲೀನಾಗಿಡ್ತಾರೆ ಇಲ್ಲಿ, ತುಂಬ ನೀಟ್ನೆಸ್ ಜಾಸ್ತಿ. ನೀವು ಹಂಗೆ ನೀಟಾಗಿ ಇಟ್ಕೊಳ್ಳಿ ಎಲ್ಲನೂ, ಅಲ್ಲಿ ಇಲ್ಲಿ ಪ್ಲಾಸ್ಟಿಕ್ಕೆಲ್ಲ ಎಸಿಬೇಡಿ, ಗಲೀಜು ಮಾಡಬೇಡಿ ಮೆಟ್ರೋನ. ನಾವೀಗ ಇಳಿಬೇಕಿರೋದು ನ್ಯಾಷನಲ್ ಕಾಲೇಜ್ ಕಡೆಗೆ. ಇಲ್ಲಿ ಇಳಿದ್ಬಿಟ್ಟು ನಾವು 500 meters ನಡೆದ್ರೆ ನಮಗೆ ವಿವಿಪುರಂ ಫುಡ್ ಸ್ಟ್ರೀಟ್ಗೆ ಹೋಗ್ಬೋದು. ಈಗ ಮೊದಲನೇದಾಗಿ ನಾವೀಗ ತೆಂಗಿನಕಾಯಿ ಹೂವು ತಿನ್ನೋಣ, ಬನ್ನಿ ಹೋಗೋಣ ಎಲ್ಲರೂ. ಸರ್, ಇದು ತೆಂಗಿನಕಾಯಿ ಹೂವು ಬರುತ್ತೆ ಒಳಗಡೆ. ಇದು ಏನಕ್ಕೆ ಅಂದರೆ ಶುಗರ್ಗೆ, ಥೈರಾಯ್ಡು, ಚೆಸ್ಟ್ ಪೇನು, ಗ್ಯಾಸ್ಟಿಕ್, ಹೊಟ್ಟೆ ಹುಣ್ಣು, ಇದಕ್ಕೆಲ್ಲ ತುಂಬ ಒಳ್ಳೆಯದು. ನ್ಯಾಚುರಲ್ ಫ್ರೂಟ್ ಆಗಿದೆ. ಇದನ್ನ ಕಾಯಿನ ಮಾಮೂಲಿ ಕಾಯಿ ಬರುತ್ತಲ್ಲ, ಅದನ್ನ ಮಾಮೂಲಿ ಮೊಳಕೆ ಹಾಕ್ಬಿಡ್ತೀವಿ ಗಿಡ ತರ. ಮೊಳಕೆ ಹಾಕಿ 3 ತಿಂಗಳು ಆದ್ಮೇಲೆ ತೆಗಿತೀವಿ. ತೆಗೆದಾಗ ಫುಲ್ ಹೂವು ಆಗಿರುತ್ತೆ. ಈಗ ಎಷ್ಟು ತಿಂಗಳಿಂದ ಇದು ಮಾಡ್ತಾ ಇರೋದು ನಿಮಗೆ? ಇವಾಗ 4.5 months ಆಯ್ತು. 4.5 months ಇಂದ ಮಾಡ್ತಾ ಇದ್ದೀರಾ? ಚೆನ್ನಾಗಿ ಸೇಲ್ಸ್ ಎಲ್ಲ ಚೆನ್ನಾಗಿದೆ ನಿಮಗೆ? ಸರ್, ಇವಾಗ ಸ್ವಲ್ಪ ಪರವಾಗಿಲ್ಲ. ಸಂಡೇ ನಿಮಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಜಾಸ್ತಿ? ಸಂಡೇ ಜಾಸ್ತಿ ಇರುತ್ತೆ, ನಾರ್ಮಲ್ ಇರುತ್ತೆ. ಓಕೆ, ಒಂದು ಓಪನ್ ಮಾಡಿ ನೋಡೋಣ. ತೆಂಗಿನಕಾಯಿ ಹೂವು ಮೊಳಕೆ ಹೊಡೆದಾಗ ಹೂವು ಬರುತ್ತಲ್ಲ, ಹೂವು ಬರುತ್ತೆ. ಓಕೆ, ಇದು ಹೆಲ್ತ್ಗೆ ತುಂಬ ಒಳ್ಳೇದಿದೆ ಸರ್, ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ. ಶುಗರು ಮತ್ತು ಥೈರಾಯ್ಡು, ಚೆಸ್ಟ್ ಪೇನು, ಗ್ಯಾಸ್ಟಿಕ್, ಹೊಟ್ಟೆ ಹುಣ್ಣು, ಎಲ್ಲದಕ್ಕೂ ತುಂಬ ಒಳ್ಳೇದು ಸರ್. ಇದು ವೈಟಮಿನ್ ಜಾಸ್ತಿ ಇದೆ ಅಂತವ್ರೆ ಇದರಲ್ಲಿ, ವೈಟಮಿನ್ ಜಾಸ್ತಿ ಕೊಡಿ, ಇದು ತುಂಬ ಒಳ್ಳೇದು. Oh my god! Wow! ಹೇಳ್ರ ಪಾ, ಹೇಳ್ರ. ತುಂಬಾ ಚೆನ್ನಾಗಿದೆ ಬೆಲ್ಲ ಟೇಸ್ಟ್, ತುಂಬಾ ಸಿಗುತ್ತೆ, ಹೂವು ತಿನ್ನಂಗೆ ಇದೆ, ತುಂಬಾ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಬಂದಿರೋದು ಮೈಸೂರು ಬೆಣ್ಣೆ ದೋಸೆ ಅಂತ. ಇಲ್ಲಿ ತುಂಬ ಥರದ ದೋಸೆ ಇದೆ, ತುಂಬ ಚೆನ್ನಾಗಿದೆ ದೋಸೆ ಎಲ್ಲ. ನಾವು ಫಸ್ಟ್ ಆರ್ಡ್ರ್ ಮಾಡಿದ್ದು ಅವರೆಕಾಯಿ ದೋಸೆ, ಅದು ಚೆನ್ನಾಗಿತ್ತು, ತುಂಬ ತುಂಬ ಟೇಸ್ಟಿ ಇದೆ. ಜಾಸ್ತಿ ಅವರೆಕಾಯಿ ಹಾಕ್ಕೊಡ್ತಾರೆ, ತುಂಬ ಚೆನ್ನಾಗಿದೆ. ಮತ್ತು ತುಂಬ ಬೇರೆ ಬೇರೆ ಥರದ್ದು ತುಂಬ ಮಸಾಲ ದೋಸೆ, ಮತ್ತು ತುಂಬ ವೆರೈಟೀಸ್ ಆಫ್ ದೋಸೆಗಳೆಲ್ಲ ಇದೆ ಅವ್ರ ಹತ್ರ. ಅಂತ ರೈಸ್ ಬಾತ್ ದೋಸೆ, ತುಂಬ ಬೇರೆ ಬೇರೆ ದೋಸೆ ಇದೆ. ಒಂಥರ ಅವರು ಟೇಸ್ಟ್ ತಕ್ಕಂಗೆ ತಿನ್ಬೋದು, ಹಂಗಿದೆ ದೋಸೆ. ತುಂಬ ಜನ, ಕೆಲವು ದೋಸೆ ಇಷ್ಟ ಆಗುತ್ತೆ, ಕೆಲವು ದೋಸೆ ಇಷ್ಟ ಆಗಲ್ಲ. ನಮಗೆ ಚೀಸ್ ದೋಸೆ ಇಷ್ಟ ಆಯಿತು ಅಲ್ಲಿ ನೋಡಿ, ನಮಗೆ ಅದಕ್ಕೆ ನಾವು ಚೀಸ್ ದೋಸೆ ಆರ್ಡ್ರ್ ಮಾಡಿದ್ವಿ. ಬನ್ನಿ, ಇದು ಬನ್ನಿ ನೋಡೋಣ ಈ ಚೀಸ್ ದೋಸೆಗೆ ಏನೆಲ್ಲ ಹಾಕ್ತಾರೆ ಅಂತ.
ಮಸಾಲೆ ದೋಸೆ ಚಟ್ನಿ ಜಾಸ್ತಿ ಹಾಕ್ಬಿಟ್ಟು ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಮಸಾಲೆನೂ ಜಾಸ್ತಿ ಇದೆ, ಪರವಾಗಿಲ್ಲ ತಿನ್ಬೋದು. ಅಷ್ಟೊಂದು ಖಾರನೂ ಇಲ್ಲ, ಅಷ್ಟೊಂದು ಸ್ವೀಟ್ ಕೂಡ ಇಲ್ಲ, ಮಸಾಲೆ ಜಾಸ್ತಿ ಹಾಕಿದ್ದಾರೆ, ತಿನ್ಬೋದು, ತುಂಬ ಚೆನ್ನಾಗಿದೆ. ಓಕೆ ನೋಡಿ, ಇಲ್ಲಿ ಆ ಮಸಾಲೆ ಜೊತೆಗೆ ಈರುಳ್ಳಿ, ಚೀಸು ಮತ್ತು ಬೇರೆ ಬೇರೆ ಎಲ್ಲ ಮಿಕ್ಸ್ ಆಗಿದೆ, ತುಂಬ ಚೆನ್ನಾಗಿದೆ. ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ ಅದು. ಎಲ್ಲರೂ ಒಂದು ಸಲ ಟ್ರೈ ಮಾಡೋಕ್ಕೆ ಬರಲೇಬೇಕು ಇಲ್ಲಿ ವಿವಿಪುರಂಗೆ, ಚೆನ್ನಾಗಿದೆ. ಏನೋ ಮುಂದೆ ಮುಂದೆ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅಂತ ನನ್ನ ಫೇವ್ರೆಟ್ ಸ್ಪಾಟ್ ಇದು, ನಂಗೆ ತುಂಬ ಇಷ್ಟ. ಬಂದಾಗೆಲ್ಲ ಇದೆ ಕುಡ್ದೇ ಕುಡಿತೀನಿ ನಾನು. ಬನ್ನಿ ಹೋಗೋಣ. ಗ್ರೀನ್ ಆಪಲ್ ಮತ್ತೆ ಮ್ಯಾಂಗೋ ಫ್ಲೇವರ್ ಕೋಲಾ ತಗೊಂಡಿದ್ವಿ, ತುಂಬಾ ಚೆನ್ನಾಗಿದೆ ಇದು ಕೂಡ. ವೇಪರ್ಸ್ ನೋಡ್ಬಿಟ್ಟೆ ಎಲ್ಲರಿಗೂ ತುಂಬ ಅಟ್ರ್ಯಾಕ್ಟ್ ಆಗಿಬಿಡುತ್ತೆ. ಒಂದ್ಸಲ ಟ್ರೈ ಮಾಡಬೇಕು, ಒಂದ್ಸಲ ಟೇಸ್ಟ್ ಮಾಡಬೇಕು ಯಾವ ಥರ ಇರುತ್ತಿದ್ದು ಅಂತ. ಜಸ್ಟ್ ಒಂದ್ಸಲ ಎಕ್ಸ್ಪೀರಿಯನ್ಸ್ ಅಷ್ಟೇ ತೊಗೋಬೋದು, ಆದರೆ ಅದೇ ಈ ಹೊಗೆ ಬರೋ ಥರ ಫೀಲ್ ಆಗುತ್ತೆ, ತುಂಬ ಒಳಗಡೆ ತುಂಬ ಕೋಲ್ಡ್ ಇರುತ್ತಿದ್ದು. ತೊಗೊಂಡ್ರೆ ನಾಟ್ ವರ್ತ್ ಆಫ್ ಬೈಯಿಂಗ್ ಇಟ್, ಜಸ್ಟ್ ಫಾರ್ ಎಕ್ಸ್ಪೀರಿಯನ್ಸ್ ವಿ ಹ್ಯಾವ್ ಟು ಟೇಸ್ಟ್ ಒನ್ಸ್. ಅಷ್ಟೊಂದು ಚೆನ್ನಾಗಿಲ್ಲ. ಓಕೆ ಪರವಾಗಿಲ್ಲ. ನೆಕ್ಸ್ಟ್ ನಾವು ಟೇಸ್ಟ್ ಮಾಡಿದ್ದು ಪೊಟೇಟೊ ಟ್ವಿಸ್ಟ್ ಅಂತ, ನನ್ನ ಫೇವ್ರೆಟ್ ಸ್ಟ್ರೀಟ್ ಫುಡ್ ಇದು, ತುಂಬ ಇಷ್ಟ ನನಗೆ. ಏನೆಲ್ಲ ಸ್ಟೆಪ್ಸ್ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಖಾರ ಖಾರವಾಗಿರುತ್ತೆ, ಅದ್ರ ಮೇಲೆ ಮಯೋನೀಸ್ ಹಾಕ್ಕೊಡ್ತಾರೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್.